ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿಯಪ್ಪದ ಬಳಿ ಕ್ಷೇತ್ರವೊಂದರಿಂದ ಕಳವುಗೈಯಲಾಗಿದೆ. ವಿವಿಧೆಡೆ ಕಿಡಿಗೇಡಿಗಳಿಂದ ದುಷ್ಕೃತ್ಯ ನಡೆದಿದೆ. ಮಂಜೇಶ್ವರ ಮಿಯಪ್ಪದ ಬಳಿ ಬುಧವಾರ ರಾತ್ರಿ ಕಳ್ಳರು ವ್ಯಾಪಕ ಅಟ್ಟಹಾಸ ಮೆರೆದಿದ್ದಾರೆ. ಕ್ಷೇತ್ರದಿಂದ ಕಳವು ಸಹಿತ ವಿವಿಧ ರೀತಿಯ ಕಿಡಿಗೇಡಿ ಕೃತ್ಯಗಳನ್ನು ಎಸಗಿದ್ದಾರೆ. ಮಿಯಪ್ಪದ ಬಳಿಯ ಹೊಸಕಟ್ಟೆ ಬೆಜ್ಜಾಶಿ ರಕ್ತೇಶ್ವರಿ ಕ್ಷೇತ್ರಕ್ಕೆ ನುಗ್ಗಿದ ಕಳ್ಳರು ವಿವಿಧ ವಸ್ತುಗಳನ್ನು ದೋಚಿದ್ದಾರೆ. ಗರ್ಭಗುಡಿಯೊಳಗಿದ್ದ ಶ್ರೀ ರಕ್ತೇಶ್ವರಿ ದೇವದ ಕಂಚಿನ ಮೊಗ, ಬೆಳ್ಳಿಯ ಮಾಲೆ ಮೊದಲಾದ ವಸ್ತುಗಳನ್ನು ಕಳ್ಳರು ದೋಚಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ಮೊತ್ತದ ವಸ್ತುಗಳನ್ನು ಕಳ್ಳರು ದೋಚಿರುವ ಬಗ್ಗೆ ವರದಿಯಾಗಿದೆ. ಕ್ಷೇತ್ರದ ಅಂಗಣದಲ್ಲಿ ಕಾಣಿಕೆ ಡಬ್ಬಿಯನ್ನು ಕೂಡ ಕಳ್ಳರು ಕೊಂಡೊಯ್ದಿದ್ದಾರೆ. ಕ್ಷೇತ್ರದ ಗೋಪುರದ ಬಾಗಿಲ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಗರ್ಭಗುಡಿಯ ಬಾಗಿಲನ್ನು ಕೂಡ ಮುರಿದಿದ್ದಾರೆ. ಗುರುವಾರ ಬೆಳಗ್ಗೆ ಶಿವಾಜಿನಗರದ ನಿವಾಸಿ ಅಂಬರೀಶ್ ಎಂಬುವರು ಕ್ಷೇತ್ರದ ಬಳಿ ಬಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಕ್ಷೇತ್ರದ ಟ್ರಸ್ಟಿ ರಂಜಿತ್ ನೀಡಿದ ದೂರಿನನ್ವಯ ಮಂಜೇಶ್ವರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಘಟನೆಯನ್ನು ಕಂಡಿದ್ದ ಶಿವಾಜಿನಗರದ ಅಂಬರೀಶ್ ಎಂಬುವರ ಮನೆಯ ಗಾಜನ್ನು ಕೂಡ ಕಳ್ಳರು ಪುಡಿಗೆದ್ದಿದ್ದಾರೆ. ಇಲ್ಲಿಂದ ಕೇವಲ 2.5 ಕಿಲೋಮೀಟರ್ ಅಂತರದಲ್ಲಿರುವ ಹೊಸಂಗಡಿ ಬೆಜ್ಜದ ಎಚ್ಐಡಿಪಿ ಕಾಲೋನಿಯ ಬಸ್ಸು ತಂಗುದಾಣವನ್ನು ಕಿಡಿಗೇಡಿಗಳು ಪುಡಿಗೆದ್ದಿದ್ದಾರೆ. ಇಲ್ಲಿಂದ ಕೇವಲ 300 ಮೀಟರ್ ಅಂತರದ ಬೆಜ್ಜಶಿ ಧೂಮಾವತಿ ದೇವಸ್ಥಾನದ ಕಾಣಿಕೆ ಡಬ್ಬಿಯ ಮೇಲಿನ ಗ್ರಿಲ್ಸ್ಗಳನ್ನು ಕೂಡ ಮುರಿದು ದುಷ್ಕರ್ಮಿಗಳು ತಮ್ಮ ಅಟ್ಟಹಾಸ ಮೆರೆದಿದ್ದಾರೆ.